ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ವಿದ್ಯೆ ಹೇಳಿಕೊಟ್ಟಂತ ನನ್ನ ಗುರುಗಳಾದ ಪರಮ ಪೂಜ್ಯ ಸದ್ಗುರು ವಲರಾಜನ್ ಗುರುದೇವರಿಗೆ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ನಾನು ಕಲ್ಪನಾಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಇವತ್ತು ನಾನು ನಿಮ್ಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ DNA ಅಸ್ಟ್ರಾಲಜಿ ಬಗ್ಗೆ. ಆಲ್ರೆಡಿ DNA ಅಸ್ಟ್ರಾಲಜಿನಲ್ಲಿ ಸೂರ್ಯ ದೋಷ ಇರೋ ನಕ್ಷತ್ರಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೂರ್ಯ ದೋಷ ನಕ್ಷತ್ರಗಳು ಯಾವ್ದಾವ್ದು, ಸೂರ್ಯ ಕರ್ಮವನ್ನು ಪಡ್ಕೊಂಡು ಬಂದಿರೋ ನಕ್ಷತ್ರಗಳು ಯಾವ್ದಾವ್ದು ಅಂದ್ರೆ ಅಶ್ವಿನಿ, ಆಶ್ಲೇಷ, ಅನುರಾಧ, ಪೂರ್ವ, ಭಾದ್ರ. ಇದನ್ನು ನಾನು ಅಶ್ವಿನಿ ನಕ್ಷತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ಆಶ್ಲೇಷ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಆಶ್ಲೇಷ ನಕ್ಷತ್ರ ಬಂದ್ಬಿಟ್ಟು ಆದಿಶೇಷನ ನಕ್ಷತ್ರ, ಲಕ್ಷ್ಮಣನ ನಕ್ಷತ್ರ ಮತ್ತೆ ಧರ್ಮರಾಯನ ನಕ್ಷತ್ರ. ಮತ್ತೆ ಇದು ಯಾವ ರೀತಿ ಇರ್ತಾರೆ ಇವ್ರ ಕ್ಯಾರೆಕ್ಟರ್ ಅಂದ್ರೆ, ಇವರಿಗೆ ಸೂರ್ಯ ದೋಷ ಯಾವ ರೀತಿ ಬರುತ್ತೆ ಅಂದ್ರೆ, ಸೂರ್ಯ ದೋಷ ಅಂದ್ರೆ ಆಶ್ಲೇಷ ನಕ್ಷತ್ರ ಯಾವ ವಂಶದಲ್ಲಿ ಹುಟ್ಟಿರ್ತಾರೆ ಅವರಿಗೆ ತಂದೆ ಪ್ರೀತಿ ಸಿಗಲ್ಲ. ತಂದೆ ಪ್ರೀತಿ ಸಿಕ್ಕಿದ್ರೆ ತಂದೆಯ ಆಸ್ತಿ ಸಿಗಲ್ಲ. ತಂದೆಯ ಆಸ್ತಿ ಸಿಕ್ಕಿದ್ರೆ ಅವರಿಗೆ ತಂದೆಯ ಪ್ರೀತಿ ಸಿಗಲ್ಲ. ಮತ್ತೆ ಇವ್ರ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಅಂದ್ರೆ, ಇವ್ರಿಗೆ ತುಂಬಾನೇ ಇವರು ಮೈಂಡ್ ಬಂದ್ಬಿಟ್ಟು ಇವರು ತುಂಬಾ ಬಿಸ್ನೆಸ್ ಮೈಂಡ್ ಆಗಿರುತ್ತೆ, ಕನ್ನಿಂಗ್ ಮೈಂಡ್. ಮತ್ತೆ ಇವ್ರಿಗೆ ಮುಂದೆ ಏನ್ ನಡೀತಾ ಆಲೋಚನೆ, ಅದು ಇಂಟ್ಯೂಷನ್ ಪವರ್ ಅನ್ನು ಇವರಲ್ಲಿ ಬಹಳ ಇರುತ್ತೆ. ಮತ್ತೆ ಇದು ಆದಿಶೇಷನ ನಕ್ಷತ್ರ ಆಗಿರೋದ್ರಿಂದ ಇವ್ರ ಬಿಹೇವಿಯರ್, ಇನ್ನರ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂದ್ರೆ, ಮೇಲೆ ಚೆನ್ನಾಗೆ ಮಾತಾಡ್ತಾರೆ, ಆದ್ರೆ ಹಾವು ತರ ಆಶ್ಲೇಷ ನಕ್ಷತ್ರನೇ ಆದಿಶೇಷ ನಕ್ಷತ್ರ ಕೇಳೋದ್ರಿಂದ ಹಾವಿನ ಗುಣನು ಇರುತ್ತೆ. ಅಂದ್ರೆ ಹಾವು ಯಾವ ತರ 100 ವರ್ಷ ಆದ್ರೂ ತನ್ನ ಸೇಡನ್ ಇಟ್ಕೊಂಡಿರುತ್ತೆ, ಅದೇ ರೀತಿ ಆಶ್ಲೇಷ ನಕ್ಷತ್ರದವರು ಮೇಲೆ ಚೆನ್ನಾಗೆ ಮಾತಾಡ್ತಾರೆ. ಅಂದ್ರೆ ಇನ್ನರ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂದ್ರೆ, ಅವರಿಗೆ ಮತ್ತೆ ಹಾಗೆ ತನ್ನ ಸೇಡು ಈ ರೀತಿ ಕ್ಯಾರೆಕ್ಟರ್ ಅವರಲ್ಲಿ ಇರುತ್ತೆ. ಮತ್ತೆ ಆದಿಶೇಷನ ನಕ್ಷತ್ರ ಆಗಿರೋದ್ರಿಂದ ಇವ್ರು ಬಂದ್ಬಿಟ್ಟು ಆಶ್ಲೇಷ ನಕ್ಷತ್ರ ಯಾವ ವಂಶದಲ್ಲಿ ಇರ್ತಾರೆ, ಅವ್ರ ವಂಶದಲ್ಲಿ ರಾಜಕೀಯದಲ್ಲಿ ಅಥವಾ ಸರ್ಕಾರದಲ್ಲಿ ಕೆಲಸದಲ್ಲಿ ಇರುವಂತವರು ಇದ್ದೇ ಇರ್ತಾರೆ. ಇವ್ರ ವಂಶ ಅಂದ್ರೆ ತಂದೆ ಕಡೆನೂ ಆಗತ್ತೆ, ತಾಯಿ ಕಡೆನೂ ಆಗತ್ತೆ. ತಂದೆ ಅಂದ್ರೆ ತಂದೆ ದೊಡ್ಡ ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜಿ, ತಾತ, ತಾತನ ಅಣ್ಣ ತಮ್ಮಂದ್ರು ಅವ್ರ ಮಕ್ಕಳು, ಈ ರೀತಿ ಕನೆಕ್ಟಿವಿಟಿ ಇರುತ್ತೆ. ವಂಶ ಅಂದ್ರೆ ಈ ರೀತಿ ಇರುತ್ತೆ, ಬರೀ ಅಪ್ಪ ಅಮ್ಮ ಮಕ್ಕಳು ಮಾತ್ರ ವಂಶ ಅಲ್ಲ. ತಂದೆ ಜೊತೆ ಹುಟ್ಟಿದವರು, ತಂದೆ ಜೊತೆ ಹುಟ್ಟಿದವರು ಅಪ್ಪ, ತಂದೆ ಜೊತೆ ಹುಟ್ಟಿದಂತ ಅಣ್ಣ ತಮ್ಮಂದ್ರು, ಅವ್ರ ಜೊತೆ ಹುಟ್ಟಿದ ಅಕ್ಕ ತಂಗೀರು, ಮತ್ತೆ ತಾತ ಮುತ್ತಾತ ಇವರೆಲ್ಲ ಇವ್ರ ವಂಶವಾಹಿನಿ ಆಗ್ತಾರೆ. ಅದೇ ರೀತಿ ತಾಯಿ ಕಡೆನು ತಾಯಿ ಜೊತೆ ಹುಡ್ದವ್ರು ಅಕ್ಕ ತಂಗೀರು, ಮತ್ತೆ ಅಣ್ಣ ತಮ್ಮಂದ್ರು, ಮತ್ತೆ ಆ ತಾಯಿಯ ತಂದೆ ತಾಯಿಗಳು, ಮತ್ತೆ ಅವ್ರ ಅಜ್ಜಿ ತಾತ, ಇದೆಲ್ಲಾನು ನಾವು ವಂಶವಾಹಿನಿಗಳು ಅಂತ ಹೇಳ್ತೀವಿ. ಇವ್ರ ವಂಶದಲ್ಲಿ ಖಂಡಿತ ರಾಜಕೀಯದಲ್ಲಿ ಇರೋರು ಖಂಡಿತ ಇದ್ದೇ ಇರ್ತಾರೆ. ರಾಜಕೀಯದಂತ ಇರೋರು MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಅಥವಾ ಸರ್ಕಾರದ ಕೆಲಸದಲ್ಲಿ ಇವ್ರು ತಂದೆನೇ ಆಗಿರ್ಬೋದು. ಸರ್ಕಾರ ಕೆಲಸ ಅಂದ್ರೆ ಎನಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಕೆಲಸದಲ್ಲಿ ಇರೋರು, ಡ್ರೈವರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಎನಿ ಒನ್ ಇವ್ರ ವಂಶದಲ್ಲಿ ಗೌರ್ಮೆಂಟ್ ಕೆಲಸ ಖಂಡಿತ ಇದ್ದೇ ಇರ್ತಾರೆ. ರಾಜಕೀಯ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಇಲ್ಲ ಅಂದ್ರೆ ಕೊನೆ ಪಕ್ಷ ಇವರಾದ್ರೆ ಫ್ಯೂಚರ್ ಅಲ್ಲಿ ಖಂಡಿತ ಇವ್ರ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದು ದಶಾಪತಿ ಸಪೋರ್ಟ್ ಮಾಡಿದ್ರೆ ಖಂಡಿತ ಇವರು ರಾಜಕೀಯಕ್ಕೆ ಬರ್ತಾರೆ. ಮತ್ತೆ ಇವ್ರ ವಂಶದಲ್ಲಿ ಡಾಕ್ಟರ್ಸ್ ಇರ್ತಾರೆ, ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅಥವಾ ಮೆಡಿಕಲ್ ಸ್ಟೋರ್ ಅಂತಾದ್ರು ಇದ್ದೇ ಇರುತ್ತೆ. ಇಟ್ಕೊಂಡಿರೋರು ಖಂಡಿತ ಮೆಡಿಕಲ್ ಸಂಬಂಧಪಟ್ಟಿರೋ ವಂಶದಲ್ಲಿ ಖಂಡಿತ ಇದ್ದೇ ಇರ್ತಾರೆ. ಇವರ ದೊಡ್ಡಪ್ಪನ ಅಳಿಯ ಆಗಿರ್ಬೋದು, ಚಿಕ್ಕಪ್ಪನ ಅಳಿಯ ಆಗಿರ್ಬೋದು, ಇಲ್ಲ ಇವರ ತಾಯಿಯ ಅಣ್ಣತಮ್ಮದ್ರಾಗಿರ್ಬೋದು, ತಾಯಿಗೆ ಅಣ್ಣ ತಮ್ಮದ್ರೆ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಕಳು ಯಾರಾದ್ರೂ ಡಾಕ್ಟರ್ ಆಗಿರ್ತಾರೆ ಖಂಡಿತ ಆಗಿರ್ತಾರೆ. ಆಶ್ಲೇಷ ನಕ್ಷತ್ರ ವಂಶದಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿರುತ್ತೆ. ಮತ್ತೆ ಇವ್ರ ವಂಶದಲ್ಲಿ ಅಲ್ಪಾಯುಷ್ಯ ರೋಗಿರೋ ತುಂಬಾ ಜನ ಇರ್ತಾರೆ. ಅಂದ್ರೆ ಮದ್ವೆ ಆಗದೆ, ಮದ್ವೆ ಮುಂಚೆನೆ ಹೆಣ್ಮಕ್ಳು ಗಂಡು ಮಕ್ಕಳು ಇವ್ರ ವಂಶದಲ್ಲಿ ತಂದೆ ಕಡೆನೋ ತಾಯಿ ಕಡೆನೋ ಹೋಗಿರ್ತಾರೆ, ಚೆಕ್ ಮಾಡಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿರುತ್ತೆ. ಕರೆಕ್ಟ್ 100%ಗಿಂತ 90% ಕರೆಕ್ಟ್ ಆಗಿ ಶೂಟ್ ಆಗುತ್ತೆ ನಾವು ಹೇಳೋದಲ್ಲ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೇನಪ್ಪ ಹೇಳ್ಬೋದು ಅಂದ್ರೆ ಇವ್ರ ವಂಶದಲ್ಲಿ ಬಾವಿ ಇರುತ್ತೆ. ಮತ್ತೆ ಆಶ್ಲೇಷನವರು ಹೆಚ್ಚಾಗಿ ಹಾವನ್ನು ನೋಡ್ತಾ ಇರ್ತಾರೆ, ಹಾವುಗಳು ಇವ್ರ ಕಣ್ಣಿಗೆ ತುಂಬಾ ಕಾಣಿಸ್ಕೊಡ್ತಾ ಇರುತ್ತೆ. ಮತ್ತೆ ಇವರು ಇಂಟ್ಯೂಷನ್ ಪವರ್ ಬಹಳ ಇರುತ್ತೆ, ಇವ್ರು ನೋಡಿದ ತಕ್ಷಣ ಒಬ್ಬನ ಲೆಕ್ಕಾಚಾರ ಮಾಡ್ಕೊಂಡ್ಬಿಡ್ತಾರೆ. ಸೂರ್ಯ ದೋಷನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ನಾನು ತಿಳಿಸ್ಕೊಡ್ತೀನಿ, ಅದನ್ನ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಸೂರ್ಯನ ಪಾಸಿಟಿವ್ ಪವರ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾವ ರೀತಿ ನೀವು ಪರಿಹಾರ ಮಾಡ್ಕೋಬೇಕಪ್ಪ ಅಂದ್ರೆ, ಪ್ರತಿ ದಿನ ಬೆಳಗ್ಗೆ 6:30 to 7 ಗಂಟೆಗೆ ಸೂರ್ಯನಿಗೆ ನಮಸ್ಕಾರ ಮಾಡ್ಬೇಕಾಗತ್ತೆ. ಮತ್ತೆ ಸೂರ್ಯನಿಗೆ ಅರಿಗೆ ಕೊಡ್ಬೇಕಾಗತ್ತೆ. ಮತ್ತೆ ಆದಿತ್ಯ ಋತುಲ ಮತ್ತು ಪಠನೆ ಮಾಡ್ಬೇಕಾಗತ್ತೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಇನ್ನ ನಮ್ಗೆ ಹೇಳ್ಕೊಳಕ್ ಬರಲ್ಲ, ನಮ್ಗೆ ಓದ್ಕೊಳಕ್ ಬರಲ್ಲ ಅಂದ್ರೆ ಆಡಿಯೋದಲ್ಲಿ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 times ನೀವು ಅದನ್ನ ಹೇಳ್ತಾ ಇರ್ಬೇಕಾಗತ್ತೆ. ಮತ್ತೆ ನಾನ್ ವೆಜ್ ಬೇಕಾಗತ್ತೆ. ಮತ್ತೆ ಆಶ್ಲೇಷ ನಕ್ಷತ್ರದವರು, ಆಶ್ಲೇಷ ನಕ್ಷತ್ರದವ್ರು ಬಂದ್ಬಿಟ್ಟು ನಾನ್ ವೆಜ್ ತಿನ್ನಲೇಬಾರ್ದು, ಲೈಫ್ ಲಾಂಗ್ ನಾನ್ ವೆಜ್ ಬಿಟ್ಬಿಟ್ರೆ ಬಹಳ ಒಳ್ಳೇದು. ಈಗ ಹೊಸದಾಗಿ ಹೇಳ್ತಾ ಇದ್ರೆ ಮೇಡಮ್, ನಮ್ಗೆ ಬಿಡಕ್ ಕಷ್ಟ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ಭಾನುವಾರ ಬಿಡಕ್ ಟ್ರೈ ಮಾಡಿ, ಕೊನೆ ಪಕ್ಷ ನೀವು ಭಾನುವಾರ ಬಿಡಕ್ ಟ್ರೈ ಮಾಡಿ, ಆಮೇಲೆ ನಿಮ್ಗೆ ಅದೇ ಅಭ್ಯಾಸ ಆಗತ್ತೆ. ನಿಮ್ಗೆ ಸೂರ್ಯನ ಪವರ್ ಸಿಗ್ಬೇಕು, ಸೂರ್ಯನ ಎಲ್ಲಾ ನಿಮ್ಗೆ ಪಾಸಿಟಿವ್ ಏನಾದ್ರೂ ನಿಮ್ಗೆ ಸಿಗ್ಬೇಕು ಅಂದ್ರೆ ನಾನ್ ವೆಜ್ ಬಿಡ್ಲೇಬೇಕಾಗುತ್ತೆ. ಖಂಡಿತ ನಾನ್ ವೆಜ್ ಬಿಟ್ಟರೆ ನೀವು ಎಲ್ಲಾ ಪವರ್ಗಳು, ಸೂರ್ಯನ ಎಲ್ಲಾ ಪಾಸಿಟಿವ್ ಪವರ್ಗಳನ್ನ ನೀವು ಖಂಡಿತ ಒಪ್ಪಿಕೊಳ್ಳಬಹುದು. ಮತ್ತೆ ನೀವು ನನ್ನ ಹತ್ರ ಜಾತಕ ನೋಡ್ಬೇಕು ಅಂದ್ರೆ ನನ್ನ WhatsApp ನಂಬರ್ಗೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಕಳಿಸ್ಕೊಡಿ. ನಾನು DNA ಅಸ್ಟ್ರಾಲಜಿ
ಪ್ರಕಾರ ನಿಮ್ ಕರ್ಮ ಯಾವ್ದು ಅಂತ ತಿಳ್ಸ್ಕೊಡ್ತೀನಿ. ಕೆ ಪಿ ಅಡ್ವಾನ್ಸ್ ಕೆಲ ಅಸ್ಟ್ರಾಲಜಿ ಪ್ರಕಾರ, ಕೆ ಪಿ ಅಸ್ಟ್ರಾಲಜಿ ಪ್ರಕಾರ ನಿಮಗೆ ಯಾವ ದಶ ನಡೀತಾ ಇದೆ, ಯಾವ ಏನ್ ಕಾರಣದಿಂದ ನಿಮ್ಗೆ ಏನ್ ಬೇಕಾಗಿದೆ ಅನ್ನೋದು ನಾನು ಕೆ ಪಿ ಸಿಸ್ಟಮ್ ಮೂಲಕ ನಿಮ್ಗೆ ಡಿ ಎನ್ ಎ ಪ್ರಕಾರ ಮತ್ತೆ ಕೆ ಪಿ ಇಟ್ಕೊಂಡು ಎರಡೂ ಪ್ರಕಾರ ಎರಡನ್ನೂ ಬ್ಲೆಂಡ್ ಮಾಡಿ ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.